ವೆಲ್ಕಮ್ ಟು ದ ಹಾಯ್ ಆಲ್ ವೆಲ್ಕಮ್ ಟು ಕ್ಯೂಎನೆ ಥರ್ಸ್ಡೆ ಸರಿ ನೋಡೋಣ ಇವತ್ತು ಯಾರು ಪ್ರಶ್ನೆ ಕೇಳಿದಾರೆಂದು. ಇವತ್ತು ಪ್ರಶ್ನೆ ಕೇಳಿದವರು ಮಿಸ್ಟರ್ ಅಂಕುರ್ ವರ್ಮಾ ಇವರಿರೋದು ಡೆಲ್ಲಿಯಲ್ಲಿ ಅವರ ಪ್ರಶ್ನೆ ಹೆಲ್ತ್ ಇನ್ಶೂರೆನ್ಸ್ನ ಬಗ್ಗೆ ಒಬ್ಬ ಪಾಲಿಸಿ ಹೋಲ್ಡರ್ಗೆ ಅವರ ಪಾಲಿಸಿ ಕ್ಯಾನ್ಸಲ್ ಮಾಡ್ಲಿಕ್ಕಿದ್ರೆ ಇಶ್ಯೂ ಆದ್ಮೇಲೆ ಅದನ್ನು ಮಾಡ್ಬೋದೋ ಇಲ್ಲವೋ ಮತ್ತು ಇದರಿಂದ ರಿಫಂಡ್ ಸಿಗುತ್ತೋ ಇಲ್ಲವೋ ವೆಲ್ ಥ್ಯಾಂಕ್ ಯು ಅಂಕೂರ್ ಫಾರ್ ಆಸ್ಕಿಂಗ್ ದಿಸ್ ಕ್ವೆಶನ್ ನೀವು ಡೆಫಿನೆಟ್ಲಿ ನಿಮ್ಮ ಪಾಲಿಸಿಯನ್ನು ಕ್ಯಾನ್ಸಲ್ ಮಾಡ್ಬೋದು ಮತ್ತು ನಿಮ್ಗೆ ರಿಫಂಡ್ ಸಿಗುತ್ತೆ ಪ್ರೊವೈಡೆಡ್ ಇಡೀ ವರ್ಷದಲ್ಲಿ ಎಂದೂ ಇದರ ಕ್ಲೇಮ್ ಮಾಡಿಲ್ಲವಾಗಿದ್ರೆ ಇದನ್ನು ನಾವು ಎರಡು ಅಂಶಗಳಲ್ಲಿ ವಿಭಾಗಿಸಬಹುದು ಮೊದಲನೇದ್ದು ಲುಕ್ ಪೀರಿಯಡ್ ವೆಲ್ ಫ್ರೀ ಲುಕ್ ಪೀರಿಯಡ್ ಯಾವುದೆಂದ್ರೆ ಅದರಲ್ಲಿ ಪಾಲಿಸಿ ಹೋಲ್ಡರ್ಗೆ ಒಂದು ಆಪ್ಷನ್ ಸಿಗುತ್ತೆ ಅವನು ಹದಿನೈದು ದಿವಸದ ಒಳಗೆ ಪಾಲಿಸಿ ಸಿಕ್ಕ ಬಳಿಕ ತನ್ನ ಪಾಲಿಸಿಯನ್ನು ಕ್ಯಾನ್ಸಲ್ ಮಾಡ್ಬೋದು ಇದು ಆಗ್ಬೇಕಾದ್ರೆ ಅವನಿಗೆ ಇನ್ಶೂರೆನ್ಸ್ ಕಂಪನಿಗೆ ರಿಟರ್ನ್ ಬರೀಬೇಕಾದೀತು ದ್ಯಾಟ್ ಈ ವಿಷಸ್ ಟು ಕ್ಯಾನ್ಸಲ್ ಹಿಸ್ ಪಾಲಿಸಿ ಈ ಕೇಸ್ನಲ್ಲಿ ಪಾಲಿಸಿ ಹೋಲ್ಡರ್ಗೆ ಸಂಪೂರ್ಣವಾಗಿ ಪ್ರೀಮಿಯಂ ರಿಟರ್ನ್ ಆಗುತ್ತೆ ಬಟ್ ಇದರಲ್ಲಿ ಸ್ವಲ್ಪ ಚಾರ್ಜಸ್ ಕಟ್ ಆಗುತ್ತೆ ಅಂದ್ರೆ ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ ನೀವು ಮೆಡಿಕಲ್ ಟೆಸ್ಟ್ ಮಾಡಿಸಿಕೊಂಡಿದ್ದರೆ ಅದರ ಚಾರ್ಜಸ್ ಅಂಡ್ ಅದರ್ ಟ್ಯಾಕ್ಸಸ್ ಸೆಕೆಂಡ್ ಕೇಸ್ ಈ ಫ್ರೀ ಲುಕ್ ಪೀರಿಯಡ್ ಮುಗ್ದ ಬಳಿಕ ಪಾಲಿಸಿ ಹೋಲ್ಡರ್ಗೆ ತನ್ನ ಪಾಲಿಸಿ ಕ್ಯಾನ್ಸಲ್ ಮಾಡ್ಲಿಕ್ಕಿದ್ರೆ ಈ ಕೇಸ್ನಲ್ಲೂ ಪಾಲಿಸಿ ಹೋಲ್ಡರ್ಗೆ ರಿಟರ್ನ್ ಸಿಗುತ್ತೆ ಪ್ರೊವೈಡೆಡ್ ಅಗೇನ್ ಅವ ಇಡೀ ವರ್ಷದಲ್ಲಿ ಕ್ಲೇಮ್ ಮಾಡಿಲ್ಲದಿದ್ದರೆ ಈ ಕೇಸ್ನಲ್ಲೂ ಪಾಲಿಸಿ ಹೋಲ್ಡರ್ಗೆ ಇನ್ಶೂರೆನ್ಸ್ ಕಂಪನಿಗೆ ಇನ್ ರಿಟರ್ನ್ ಕೊಡಬೇಕಾಗುತ್ತೆ ದಟ್ ಹಿ ವಿಶಸ್ ಟು ಕ್ಯಾನ್ಸಲ್ ಹಿಸ್ ಪಾಲಿಸಿ ಈ ಕೇಸ್ನಲ್ಲೂ ಪಾಲಿಸಿ ಹೋಲ್ಡರ್ಗೆ ಪೂರ್ಣ ಅಮೌಂಟ್ ರಿಫಂಡ್ ಸಿಗ್ಲಿಕ್ಕಿಲ್ಲ ಎಷ್ಟು ಡ್ಯೂರೇಷನ್ ಅವ ಆ ಪಾಲಿಸಿಯನ್ನು ಇಟ್ಟಿದಾನೋ ಆ ಡ್ಯೂರೇಷನ್ನದ್ದು ಅವನಿಗೆ ಪ್ರೀಮಿಯಂ ಕಟ್ ಆಗಿ ಸಿಗುತ್ತೆ ಆಂಡ್ ಸೆಕೆಂಡ್ಲಿ ಪ್ರತಿ ಇನ್ಶೂರೆನ್ಸ್ ಕಂಪನಿಯ ಒಂದು ಗ್ರಿಡ್ ಇರುತ್ತೆ ರಿಫಂಡ್ನದ್ದು ಅದು ಫ್ರೀ ಲುಕ್ ಪೀರಿಯಡ್ನ ಬಳಿಕ ಅಪ್ಲಿಕೇಬಲ್ ಆಗುತ್ತೆ ನಾನು ನಿಮಗೆ ಸ್ಕ್ರೀನ್ನಲ್ಲಿ ಒಂದು ಇನ್ಶೂರೆನ್ಸ್ ಕಂಪನಿಯ ಎಕ್ಸಾಂಪಲ್ ಗ್ರಿಡ್ ತೋರಿಸಲಿದ್ದೀರಿ ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಇದೇ ರೀತಿ ಪ್ರತಿ ಇನ್ಶೂರೆನ್ಸ್ ಕಂಪನಿಯ ತನ್ನದೇ ಆದ ಗ್ರಿಡ್ ಇರುತ್ತೆ ಅದು ಅವರ ಬ್ರೋಷರ್ನಲ್ಲಿ ಬರೆದಿರುತ್ತೆ ಥ್ಯಾಂಕ್ ಯು ಸೋ ಮಚ್